ಹೋಗೋದೆ ಮೇಸ್ಟ್ ನಮ್ಮನ್ನ ಪೀಸ್ ಪೀಸ್ ಮಾಡ್ತಾರೆ ಯಾಕೆ ನೆನ್ನೆ ರಾತ್ರಿ ನಾವು ಅನ್ನ ಕಟ್ ತಿಂದಿದ್ದು ಅಕ್ಕ ಮೇಸ್ಟ್ ಗೆ ಹೇಳ್ಬಿಟ್ಲಂತೆ ಲೇರ ಅಲ್ಟೆ ಹೊಡಿತೀಕರಾ ಎಡ್ರೆ ಸ್ಕೂಲ್ಗೆ ರವಿಚಂದ್ರನ್ ಸರ್ ಸಿಕ್ಕಿದ್ರು ಕೇಳಿದೆ ಸರ್ ನೆನಪ ಇದೀರಾ ಅಂತ ಹೇಯ್ ಹಾಲ್ ಕುಡಿದಿರೋದು ತುಟಿ ಮೇಲಿಂದ ಹೋಗಿಲ್ಲ ನನ್ನ ಕೇಳ್ತೀಯ ನೀನು ನೆನಪ ಇದೀಯಾ ಅಂತ ಥೂ ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ ಗಂಡನ ಮದುವೆ ಆಗ್ತಿದ್ಯಲ್ಲ ಮ್ಯಾಚ್ ಕೇಳಲ್ಲ ನಿನಗೆ ನಾನು ನಿಮ್ಮ ಪ್ರೀತಿಯ ಅಜಯ್ ರಾಜ್ ಮಾತಾಡ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಅಜಯ್ ರಾಜ್ ಅಂದರೆ ಇಲ್ಲಿ ಗೊತ್ತಾಗಲ್ಲ ಮುಕ್ತ ಸೀರಿಯಲ್ನ ನಂಜುಂಡ ಅನ್ನೋ ಪಾತ್ರದಿಂದ ಸಾಕಷ್ಟು ಜನ ಕರ್ನಾಟಕದಾದಿ ಅಂತ ನನ್ನನ್ನು ಗುರುತಿಸ್ತಾರೆ ನನ್ನ ಪರವಾಗಿ ಹಳ್ಳಿ ಟಿ ವಿ ವೀಕ್ಷಕರಿಗೆಲ್ಲ ನಮಸ್ಕಾರ ಹೇಳ್ತಾ ಇದ್ದೀನಿ ನನ್ನ ಮನೆಯವರೆಲ್ಲ ಅಂದರೆ ನನ್ನ ಕುಟುಂಬದವರೆಲ್ಲ ದೇವರ್ ಇನ್ ಟು ಥಿಯೇಟರ್ ಅಂದರೆ ಅಮೆಚೂರ್ ಥಿಯೇಟ್ರಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿದ್ದವರ ಈಗಲೂ ಕೂಡ ನಾನು 28 ಜನರ ಒಟ್ಟು ಕುಟುಂಬದಲ್ಲಿದ್ದೀನಿ ಸೊ ನನ್ನ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಎಲ್ಲರೂ ದೇವರ್ ಇನ್ ಟು ಥಿಯೇಟರ್ ಸೊ ರಂಗಭೂಮಿ ಕಲಾವಿದರಾಗಿದ್ದರು ಎಲ್ಲರೂ ಅವರು ಅವರ ಒಂದು ಹವ್ಯಾಸಿ ರಂಗ ತಂಡವನ್ನು ಕಟ್ಟಿಕೊಂಡು ಅಲ್ಲಿ ನಮ್ಮ ಭಾರತದಾದ್ಯಂತ ಎಲ್ಲ ಕಡೆಯೂ ಹೋಗಿ ಏನು ನಾಟಕಗಳನ್ನು ಪ್ರದರ್ಶನ ಮಾಡ್ತಾಯಿದ್ರು ನನ್ನ ಮೊದಲಿನ ಅರಂಗೇಟ್ರಮು ಲಕ್ನೋವಲ್ಲಿ ಅಲಹಾಬಾದಲ್ಲಿ ಒಂದು ಆಲ್ ಇಂಡಿಯಾ ಶಾರ್ಟ್ ಪ್ಲೇ ಫೆಸ್ಟಿವಲ್ ಆಗಿತ್ತು ಆಗ ನನಗೆ 4 ವರ್ಷ 3 ವರ್ಷ ನನ್ನ ಅರಂಗೇಟ್ರಮ್ ಅಂದರೆ ನನ್ನ ಫಸ್ಟ್ ಪರಿಚಯ ಅಲ್ಲಿ ಆಯಿತು ಶಕುನಿ ಅನ್ನೋ ಒಂದು ಪಾತ್ರದ ಮೂಲಕ ಏಕಪಾತ್ರ ಅಭಿನಯ ಮಾಡಿದ್ದೆ ಆ ಒಂದು ರಂಗಮಂಚದ ಮೇಲೆ ಅದನ್ನು ಆಗಿನ ಲಕ್ನೋ ದೂರದರ್ಶನ ಅದನ್ನು ಪ್ರಸಾರ ಮಾಡಿತ್ತು ಸೊ ಅದು ನನ್ನ ಮೊದಲನೇ ಹೆಜ್ಜೆ ರಂಗಭೂಮಿಯಿಂದ ತದನಂತರ ನಾನು ಎಸ್ ಮೂರ್ತಿಯವರ ಬಿಂಬ ಮಕ್ಕಳ ರಂಗಶಿಬಿರಕ್ಕೆ ಸೇರ್ಕೋತೀನಿ ಅಲ್ಲಿ ಸಾಕಷ್ಟು ಏನು ರಂಗಭೂಮಿ ಬಗ್ಗೆ ಕಲಿತಾ ಹೋಗ್ತೀನಿ ಅಲ್ಲೇ ನಾನು ಹಳ್ಳಿ ಮೇಷ್ಟು ಅನ್ನೋ ಒಂದು ಚಿತ್ರಕ್ಕೆ ಆಯ್ಕೆ ಆಗ್ತೀನಿ ಪುರುಷೋತ್ತಮನವರು ಆ ಶಿಬಿರಕ್ಕೆ ಬಂದು ನಮ್ಮನ್ನೆಲ್ಲ ನೋಡಿ ನನ್ನನ್ನು ಮತ್ತು ನಮ್ಮ ಅಣ್ಣನ ಇಬ್ಬರನ್ನು ಆ ಸಿನಿಮಾಗೆ ಸೆಲೆಕ್ಟ್ ಮಾಡಿಕೊಂಡ್ರು ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಮೈ ಕರಿಯರ್ ಅಲ್ಲಿಂದ ನನ್ನ ಚಿತ್ರರಂಗದ ಪ್ರಯಾಣ ಆಗಿರಬಹುದು ಅಥವಾ ರಂಗಭೂಮಿಯ ಪ್ರಯಾಣ ಆಗಿರ್ಬೋದು ಧಾರಾವಾಹಿಗಳ ಪ್ರಯಾಣ ಆಗಿರ್ಬೋದು ಅಲ್ಲಿಂದ ಶುರುವಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸದೆ ಬಾಲ್ನಟನಾಗಿ ನಮ್ಮ ಗಿರೀಶ್ ಕಾಸರವಳ್ಳಿ ಸರ್ ಅವರ ಕ್ರೌರ್ಯ ಅಂತ ಒಂದು ನ್ಯಾಷನಲ್ ಅವಾರ್ಡ್ ಮೂವಿ ಅದರಲ್ಲಿ ಒಂದು ಸಣ್ಣ ಹುಡುಗನ ಪಾತ್ರ ಮಾಡಿದ್ದೆ ಒಂದಷ್ಟು ಸಿನಿಮಾಗಳು ಬಾಲಕಲಾವಿದನಾಗಿ ಅಭಿನಯಿಸಿದೆ ಆದರೆ ಇನ್ನೂ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು ಕಲಿಬೇಕು ಅನ್ನೋ ಛಲ ಇತ್ತು ಇನ್ನು ಸಾಲ್ತಾ ಇರಲಿಲ್ಲ ನನಗೆ ಬರೀ ಸಿನಿಮಾಗಳಲ್ಲಿ ಏನು ಕಲಿಯಕ್ಕೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ರಂಗಭೂಮಿಗೆ ಬಂದೆ ಪ್ರೇಮ ಕಾರಂತ್ ಅವರ ಮಕ್ಕಳ ಬೆನಕ ಅನ್ನೋ ಒಂದು ತಂಡಕ್ಕೆ ಸೇರಿಕೊಂಡೆ ಪಿ ವಿ ಕಾರಂತ್ ಅವರು ಶಿಷ್ಯ ಆಗಿದ್ದೆ ಸಾಕಷ್ಟು ಅವರ ನಿರ್ದೇಶನದಲ್ಲಿ ನಾಟಕಗಳನ್ನು ಮಾಡಿದೆ ಅವ್ರ ಜೊತೆ ಒಡನಾಟ ಸಾಕಷ್ಟು ಇತ್ತು ನನಗೆ ಬಹಳಷ್ಟು ಕಲಿತೆ ಅವ್ರ ಕಡೆಯಿಂದ ಅವ್ರು ಹಾಕ್ಕೊಟ್ಟಿದ್ದ ಬುನಾದಿನೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿರೋದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅದು ನಡೀತಾ ಇದ್ದ ಹಾಗೆ ಪ್ಯಾರಲಲ್ ಆಗಿ ನನ್ನ ಅಕಾಡೆಮಿಕ್ಸ್ ಅಂದರೆ ನನ್ನ ಓದು ಬರೋ ಹಾಗೆ ನಡೀತಾ ಇತ್ತು ಪ್ಯಾರಲಲ್ ಆಗಿ ಜೊತೆಯಾಗಿ ವಿಜಯ ಹೈಸ್ಕೂಲಲ್ಲಿ ಓದಿದೆ ಅದಾದಮೇಲೆ ಜೈನ್ ಕಾಲೇಜಲ್ಲಿ ಓದಿದೆ ಸೊ ಡನ್ ಮೈ ಮಾಸ್ಟರ್ಸ್ ಇನ್ ಮ್ಯಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಮೈಸೂರು ಯೂನಿವರ್ಸಿಟಿಯಿಂದ ಮಾಸ್ಟರ್ಸ್ ಇಂಗ್ಲೀಷ್ ಲಿಟ್ರೇಚರ್ ಆಯಿತು ಸೊ ಇದರೆಲ್ಲದರ ಮಧ್ಯೆ ಮನ್ವಂತರ ಅನ್ನೋ ಒಂದು ಸೀರಿಯಲ್ಗೆ ಮೋಹನ್ ಜುನೇಜ ಅಂತ ಗೊತ್ತಿರ್ಬೋದು ನಿಮಗೆ ಮೊನ್ನೆ ತಾನೇ ನಮ್ಮ KGF ಚಾಪ್ಟರ್ 1 ಚಾಪ್ಟರ್ 2ನಲ್ಲಿ ಅವನು ಏನು ಗ್ಯಾಂಗ್ಸ್ಟರ್ ಅಲ್ಲ ಮಾನ್ಸ್ಟರ್ ಅಂತಾರಲ್ಲ ಅವರು ನನ್ನ ಹಿತೈಷಿಗಳು ಹಾಗೆ ನನ್ನ ಗುರುಗಳು ಸಹ ಅವರು ಟಿ ಎನ್ ಸೀತಾರಾಮ್ ಸರ್ಗೆ ಒಂದು ಸಲ ಪರಿಚಯ ಮಾಡಿಸಿದ್ರು ಆಗ ಮನ್ವಂತರ ನಡೀತಾ ಇತ್ತು ಮನ್ವಂತರದ ಶೂಟಿಂಗ್ ನಡೀತಾ ಇತ್ತು ಅವ್ರು ಕರ್ಕೊಂಬಂದು ಸೀತಾರಾಮ್ ಸರನ್ನು ಪರಿಚಯ ಮಾಡಿಸು ಸರ್ ಇವನು ಒಳ್ಳೆ ಅದ್ಭುತವಾದ ನಟ ದಯವಿಟ್ಟು ನಿಮ್ಮ ಇದರಲ್ಲಿ ಯಾವುದಾದ್ರೂ ಇದ್ದರೆ ಪಾತ್ರ ಹೇಳಿ ಅವ್ರು ನೋಡ್ಬಿಟ್ಟು ಮಾಡ್ತೀರೇನ್ರಿ ಹ್ಞೂ ಸರ್ ಮಾಡ್ತೀನಿ ಸೊ ಆಗ ಪಿ ಯು ಸಿ ಓದ್ತಾ ಇದ್ದೆ ನನಗೆ ಯಾವ್ದು ಚೇಂಜ್ ಆಗಿದ್ದು ಅಂದರೆ ಮನ್ವಂತರದಲ್ಲಿ ಒಂದು ನಾನು ಸುನೀಲ್ ರಾವ್ ವಿವೇಕ್ ಬೀಡು ನೆನಪಿರಲಿ ಪ್ರೇಮ್ ಸೊ ಅದರದೊಂದು ಟ್ರ್ಯಾಕಲ್ಲಿ ನಾವೆಲ್ಲ ಕಾಲೇಜ್ ಫ್ರೆಂಡ್ಸು ಸೊ ಅದೊಂದು ಪೋರ್ಷನ್ ಆಯಿತು ಮತ್ತಷ್ಟು ಒಂದಷ್ಟು ತಿಂಗಳುಗಳ ನಂತರ ಮತ್ತೆ ಕರೆದರು ಸೀತಾರಾಮ್ ಸರು ಇನ್ನೊಂದು ಪಾತ್ರ ಇತ್ತು ಅದರಲ್ಲಿ ಸಣ್ಣದೊಂದು ಪಾತ್ರ ಅದು ಎರಡೇ ದಿನದ ಶೂಟಿಂಗ್ ಇದ್ದಿದ್ದದು ಆದರೆ ನನ್ನ ಮೇಲೆ ಎಷ್ಟು ಪ್ರಭಾವ ಬೀರ್ತದೋ ಅಂದರೆ ಒಂದು ಯಾವುದೋ ಒಂದು
ಕೋರ್ಟ್ ವಿಚಾರದಲ್ಲಿ ಸಾಕ್ಷಿ ಹೇಳಕ್ಕೆ ಹೋಗಿರ್ತೀನಿ. ಸೊ ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ, ಜಯನಗರ ಬಸ್ ಸ್ಟ್ಯಾಂಡಲ್ಲಿ ಆಗ್ತಾನೆ, ಅದರ ಹಿಂದಿನ ದಿನ ಪ್ರಸಾರ ಆಗಿತ್ತು ಅದರ ಸಂಚಿಕೆ. ನೋಡಿದವರು, ಸರ್ ನೀವು ಅದೇ ಆ ಶಿವಲಿಂಗ ಮೂರ್ತಿ ಕೇಸ್ ವಿಚಾರದಲ್ಲಿ ಸಾಕ್ಷಿ ಹೇಳಕ್ಕೆ ಬಂದವ್ರು ತಾನೆ. ಆವಾಗ ನನಗೆ ರಿಯಲೈಸ್ ಆಗಿದ್ದು ಅಂದರೆ ಈ ಮಾಧ್ಯಮದ ತಾಕತ್ತು ಎಷ್ಟಿದೆ ಅಂತ. ಸೊ ಅವತ್ತು ಡಿಸೈಡ್ ಮಾಡಿಕೊಂಡೆ, ಓಕೆ ಟಿ ಎನ್ ಸೀತಾರಾಮ್ ಸರ್ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು ಅಂತ ಅವತ್ತು ಡಿಸೈಡ್ ಮಾಡಿಕೊಂಡೆ. ಹಾಗೆ ಓದು ಬರ ಎಲ್ಲ ನಡೀತಾ ಇತ್ತು. ಪೇಪರಲ್ಲಿ ಆ್ಯಡ್ ಬಂತು, ಮುಕ್ತ ಧಾರಾವಾಹಿಗೆ ಕಲಾವಿದರು ಬೇಕಾಗಿದ್ದಾರೆ, ಏನು ಸಹಾಯಕ ನಿರ್ದೇಶಕರು ಬೇಕಾಗಿದ್ದಾರೆ ಅಂತ ನಮ್ಮ ಮಾಳವಿಕಾ ಮೇಡಮ್ ಅವರ ಫೋಟೋ ಹಾಕ್ಬಿಟ್ಟು ಅದು ಆ್ಯಡ್ ನೋಡ್ತಿದ್ದ ಹಾಗೆ ನಾನು ಸೀತಾರಾಮ್ ಸರ್ ಆಫೀಸ್ಗೆ ಹೋದೆ. ಸರ್ ನಾನು ನಿಮ್ಮ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು ಅಂತ ಇನ್ನು ಮಾತ್ರ ಕಲಿಬೇಕು ಅಂತ ಇನ್ನು ಕೆಲಸ ಕಲಿಬೇಕು ಅಂತ ಇನ್ನಿ ಅಂತ ಅವರು ಈ ಕಡೆ ತೋರಿಸಿದ್ರು. ಒಂದಷ್ಟು ಜನ, ಒಂದು 15 ಜನ ಕೂತಿದ್ರು. ನೋಡಪ್ಪ ಇದ್ರ ಯಾರಾದರೂ ಒಬ್ಬರು ಎದ್ದು ಹೋದರೆ ನೀನು ಬಂದು ಸೇರ್ಕೊ ಅಂತ, ಚಾನ್ಸೇ ಇಲ್ಲ 15 ಜನವೂ ಇದರಲ್ಲಿ. ಸೊ ನನಗೆ ಬಹಳ ಬೇಜಾರಾಗಿ ಬಂದೆ. ಮಾರನೇ ದಿವಸ ಅಲ್ಲ, ಆದರೆ ಮಾರನೇ ದಿವಸ ಹರಿ, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಹರಿ ಅಂತ, ಅವರು ಮನೆಗೆ ಬಂದಿದ್ದರು. ಸರ್ ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ, ಬನ್ನಿ ಆಫೀಸ್ಗೆ. ಹೋದೆ ಆಫೀಸ್ಗೆ, ಹೋದೆ ಆರ್ ವಿ ರೋಡಲ್ಲಿ ಅವ್ರ ಆಫೀಸ್ ಇದ್ದಿದ್ದು. ನೋಡಯ್ಯ ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಮಾಡ್ತೀನಿ ಅದೇನು ಹೇಳ್ತಾರಲ್ಲ, ಬಯಸದೆ ಬಂದ ಭಾಗ್ಯ ಅದು ನನಗೆ. ಸೊ ರೆಸ್ಟ್ ಇಸ್ ಹಿಸ್ಟ್ರಿ ಅಂತ ಎಲ್ರಿಗೂ ಗೊತ್ತು, ಕರ್ನಾಟಕದಾದ್ಯಂತ ನಂಜುಂಡ ಅನ್ನೋ ಒಂದು ಪಾತ್ರ ಅಷ್ಟು ಮನೆ ಮಾತಾಗೋಯಿತು. ಸೊ ನಭೂತ ನಭವಿಷ್ಯತೆ ಅನ್ನೋ ಒಂಥರ ಆ ಥರದ್ದೊಂದು ಪಾತ್ರ ಸೃಷ್ಟಿಯಾಗೋಯಿತು. ನಂದು ಒಬ್ಬೊಂದೇ ಪಾತ್ರ ಅಲ್ಲ, ಇಡೀ ಅಲ್ಲಿದ್ದಂಥ ಎಲ್ಲ ಪಾತ್ರಗಳು, ಅರುಂಧತಿ ಆಗಿರ್ಬೋದು, ಗೌರಿ ಆಗಿರ್ಬೋದು, ಸ್ವಾಮೀಜಿ ಆಗಿರ್ಬೋದು, ಅಜ್ಜಿ ತಾತ ಅವ್ರ ಜಗಳಗಳು, ಸಾಕಷ್ಟು ಮನೆ ಮಾತಾದವು. ಸೊ ದಟ್ ವಾಸ್ ಮೈ ಪ್ಲ್ಯಾಟ್ಫಾರ್ಮ್ ಟು ಫ್ಲೈ ಹೈಯರ್ ಅಂತ ನನ್ನ ಅನಿಸುತ್ತೆ. ಸೊ ಆಮೇಲೆ ತಿರುಗಿ ನೋಡಲೇ ಇಲ್ಲ ನಾನು. ಆದ ನಂತರ ಆ್ಯಕ್ಚುಲಾಗಿ ಅದಕ್ಕೆ ಮುಂಚೆನೂ ಸುಮಾರು ಸೀರಿಯಲ್ಗಳು ಮಾಡಿದ್ದೆ, ಅಂದರೆ ಸಣ್ಣ ಸಣ್ಣ ಪಾತ್ರಗಳಲ್ಲಿ. ಮನ್ವಂತರ ಸೀರಿಯಲಲ್ಲಿ ಪಾಪ ಪಾಂಡು, ಆಮೇಲೆ ತೇಲಿ ಹೋದನು, ಓಕೆ ಬಣ್ಣ, ಸಾಕಷ್ಟು ಸೀರಿಯಲ್ಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಮಾಡ್ತಿದ್ದೆ. ಮುಕ್ತಾಯದಿಂದಾಗಿ ಅಪ್ಗ್ರೇಡ್ ಆದೆ ಅಂತ ಹೇಳ್ಬೋದು. ಸೊ ಮನೆಯೊಂದು ಮೂರು ಬಾಗಿಲು ಆಯಿತು, ಇನ್ನಷ್ಟು ಸೀರಿಯಲ್ಗಳಾಯಿತು. ಯಾಕೋ ನನಗೆ ಹೇಳ್ಬಾರ್ದು, ಸೀರಿಯಲ್ಗಳಲ್ಲಿ ಒಂದು ಫ್ರೇಮ್ ವರ್ಕ್ ಒಳಗೆ ನಾವು ಬಂಧಿತರಾಗ್ಬಿಡ್ತೀವಿ ನಟರು ನಟಿಯರು, ಯಾಕೆಂದರೆ ಒಂದು ಪಾತ್ರ 2 ವರ್ಷ 3 ವರ್ಷ ಹೋಗುತ್ತೆ, ಕಥೆ ಹಾಗೆ ಹೋಗ್ತಾ ಇರುತ್ತೆ. ಸೊ ವಿಲ್ ಹ್ಯಾವ್ ಟು ಬಿ ಇನ್ ದಟ್ ಕ್ಯಾರೆಕ್ಟರ್ ಫಾರ್ ಆಲ್ ದೀಸ್ ಇಯರ್ಸ್, ಅಂದರೆ 2 ವರ್ಷಗಳು ಅದೇ ಪಾತ್ರದೊಳಗೆ ಇರಬೇಕು, ಅದೇ ಥರನೇ ನಟಿಸ್ಬೇಕಾಗತ್ತೆ. ಸೊ ಆ ಒಂದು ಫ್ರೇಮ್ ವರ್ಕ್ ಇತ್ತು ನನಗೆ, ಅದನ್ನು ಮೀರಬೇಕು ಅನ್ನೋದು ನನ್ನ ಆಸೆ. ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಪ್ರತಿಯೊಂದು ಪಾತ್ರದಲ್ಲೂ ನಮ್ಮತನವನ್ನು ಕಂಡುಕೋಬೇಕು, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ನನ್ನಲ್ಲಿರತಕ್ಕಂತಹ ನಟನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಅನ್ನೋದು ನನ್ನ ಮುಂಚಿಂದ ನನಗೆ ತಲೆಯಲ್ಲಿರೋದು. ಹಾಗಾಗಿ ವೆಂಚರ್ ಇನ್ ಟು ಮೂವೀಸ್. ಸೊ ಅದ ನಂತರ ಮತ್ತೆ ಐ ಗಾಟ್ ಬ್ಯಾಕ್ ಟು ಮೂವೀಸ್ ಅಂತ ಹೇಳ್ಬೋದು. ಕಾರಂಜಿ ಅಂತ ಒಂದು ಸಿನಿಮಾ ಮಾಡಿದೆ ಮಾರ ವಿಜಯ್ ರಾಘವೇಂದ್ರ ಅವ್ರ ಜೊತೆ, 4 ಜನ ಹುಡುಗರಲ್ಲಿ ನಾನು ಒಬ್ಬನಾಗಿ ಆ್ಯಕ್ಟ್ ಮಾಡಿದ್ದೆ. ಆಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದೆ, ನಮ್ಮ ಕಿರುಗೂರಿನ ಗಯಾಳಿಗಳಾಗಿರ್ಬೋದು, ಘರ್ಷಣೆ ಆಗಿರ್ಬೋದು, ಸಣ್ಣ ಸಣ್ಣ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಆಮೇಲೆ ಮೈ ಲೈಫ್ ಟರ್ನ್ಡ್, ಯಾಕೆ ಅಂದರೆ 2 ಕಾರಣಗಳಿಗೆ. ನನ್ನ ಸ್ನೇಹಿತರೊಬ್ಬರು, ನಿಮ್ಗೆ ಗೊತ್ತಿರ್ಬೋದು, ಎಲ್ರಿಗೂ ಗೊತ್ತಿರುತ್ತೆ, ಗಂಟು ಮೂಟೆ ಅಂತ ಒಂದು ಸಿನಿಮಾ ಬಂತು, ಅದರ ನಿರ್ದೇಶಕಿ ರೂಪಾರಾವ್ ಅಂತ ನನ್ನ ಬಹಳ ಆತ್ಮೀಯವಾದ ಗೆಳತಿ ಮತ್ತು ನನಗೆ ಅಚ್ಚುಮೆಚ್ಚಿನ ನಿರ್ದೇಶಕರಲ್ಲಿ ಒಬ್ಬರಾದಂಥ ಅವರು ರೂಪಾರಾವ್ ಅವರು. ಅವರು ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದರು, ಅವರು ಮತ್ತು ರಘುನಂದನ್ ಕನ್ನಡಕ ಅಂತ ಇಬ್ಬರು ಸೇರಿಕೊಂಡು ಜಂಟಿಯಾಗಿ ಒಂದು ಶಾರ್ಟ್ ಫಿಲ್ಮ್ ತೆಗೆದಿದ್ರು, ಹಾಟ್ ಸೀಟ್ ಅಂತ. ಸೊ ಅದರಲ್ಲಿ ನಾನು ಪ್ರೊಟಾಗನಿಸ್ಟಾಗಿ ಆ್ಯಕ್ಟ್ ಮಾಡಿದ್ದೆ. ಸೊ ಅಲ್ಲಿಂದ ನಮ್ಮ ಪರಿಚಯ ಬೆಳ್ಕೊಂಡು ಹೋಯಿತು. ರೂಪಾ ಅವರು ಒಂದು ತಮಿಳು ಸಿನಿಮಾಗೆ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು, ಅದರಲ್ಲಿ ಒಂದು ಪಾತ್ರ ಇತ್ತು. ಮಾಡ್ತಿರೇನು ರೀ, ಭಾಷೆಗೆ ನೋಡಿ, ಭಾಷೆ ಎಲ್ಲ ಮುಖ್ಯ, ಭಾವನೆ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಭಾಷೆ ಆದ್ರೇನು ಮಾಡೋಣ. ಸೊ ಕುರೆಯೊಂಡ್ರು ಮಿಲ್ಲೈ ಅಂತ ಒಂದು ಸಿನಿಮಾಗೆ ಒಂದು ಅದು ನನ್ನ ಫಸ್ಟು ತಮಿಳು ಮೂವಿ. ಸೊ ತಮಿಳು ಚಿತ್ರರಂಗಕ್ಕೆ ನನ್ನ ಪಾದಾರ್ಪಣೆ ಹಾಗಾಯಿತು. ತದನಂತರ ಉತ್ತಮ ವಿಲನ್ ಅಂತ ಒಂದು ಚಿತ್ರದಲ್ಲಿ ಕಮಲ್ ಹಾಸನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ. ಪೊರಿಯಾಲನ್ ಅಂತ ಒಂದು ವೆಟ್ರಿಮಾರನ್ ಅವರ ಪ್ರೊಡಕ್ಷನ್ನು,
ಅವರ ಅಸೋಸಿಯೇಟ್ ಮಣಿಮಾರನ್ ಅಂತ, ಅವ್ರ ಡೈರೆಕ್ಷನಲ್ಲಿ ಸೆಕೆಂಡ್ ಲೀಡಾಗಿ ಆ್ಯಕ್ಟ್ ಮಾಡಿದೆ. ಆಮೇಲೆ ದಾಯಂ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಇನ್ನೊಂದು ಎಕ್ಸ್ ವಿಡಿಯೋಸ್ ಅಂತ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದೆ. ಇನ್ನೆರಡು ಸಿನಿಮಾಗಳು ಶುರು ಆಗ್ತಾಯಿದೆ, ನಾನು ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದೀನಿ. ಅದಲ್ಲಿರೋ ಹಿಂದಿನಲ್ಲಿ ಒಂದು ನೆಟ್ಫ್ಲಿಕ್ಸ್ಗೆ, ಇಲ್ಲ ಅದು ತಮಿಳು, ಕನ್ನಡದಲ್ಲಿ ಶುದ್ಧಿ ಅಂತ ಒಂದು ಸಿನಿಮಾಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಅದು ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು ನಿರ್ದೇಶಕರಿಗೆ, ಮತ್ತು ಸಿನಿಮಾ ಕೂಡ ರಾಜ್ಯ ಪ್ರಶಸ್ತಿ ಬಂತು. ಈಗ ಸದ್ಯ ಅದೇ ಎರಡು ತಮಿಳು ಸಿನಿಮಾಗಳಿಗೆ ಲೀಡಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಒಂದು ನೆಟ್ಫ್ಲಿಕ್ಸ್ ಹಿಂದಿ ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಸದ್ಯದ ಬೆಳವಣಿಗೆ. ರೀಸನ್ ಏನು ಅಂದರೆ, ನಿಮಗೆ ಸೀರಿಯಲ್ಲು ಸಿನಿಮಾಗಳಲ್ಲಿ ಎಲ್ಲ ಮಾದ ಇದು ಏನು ಬೇಸ್ ಒಂದೇ, ರಂಗಭೂಮಿ ಇಸ್ ದ ಬೇಸ್ ನನ್ನ ಪ್ರಕಾರ. ಸಾಕಷ್ಟು ಜನ ಬಂದು ಕೇಳ್ತಾರೆ, ಏ ಸರ್ ನಾನು ಫೇಮಸ್ ಆಗ್ಬಿಡ್ಬೇಕು, ನಾನು ಎಲ್ಲರೂ ಗೊತ್ತಾಗಬೇಕು, ನನಗೆ ದುಡ್ಡು ಬರಬೇಕು, ಇಮಿಡಿಯೇಟ್ ಆಗಿಬಿಡ್ಬೇಕು, ಅದೆಲ್ಲ ವಿಚಾರ. ವಿಚಾರ ಏನು ಅಂದರೆ, ಅದು ಆಗೋದಕ್ಕೆ ನೀವೇನು ಕಲ್ತಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಅದನ್ನು ಆಗೋದಕ್ಕೆ, ಅಲ್ಲಿ ರೀಚ್ ಆಗೋದಕ್ಕೆ ನೀವು ಮೊದಲನೇ ಹೆಜ್ಜೆ ಏನು ಇಡ್ತಾ ಇದ್ದೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಜನ ನಾನು ಬಂದು ಕೇಳ್ತಾರೆ, ಸರ್ ನಾನು ಹೀರೋ ಆಗ್ಬಿಡ್ಬೇಕು, ನಾನು ಆ್ಯಕ್ಟರ್ ಆಗ್ಬಿಡ್ಬೇಕು. ನಾನು ಹೇಳೋದೊಂದೇ, ಫಸ್ಟು ರಂಗಭೂಮಿಗೆ ಬನ್ನಿ. ರಂಗಭೂಮಿ ಇಟ್ಸ್ ದಿ ಮದರ್ ಫಾರ್ ಆಲ್ ದಿ ಆರ್ಟ್ ಫಾರ್ಮ್ಸ್. ಎಲ್ಲನೂ ಕಲಿಬಹುದು ನೀವು, ನಟನೆ, ನೃತ್ಯ, ಏನು ವೇಷಭೂಷಣ, ಸೆಟ್ಸು, ಪ್ರಾಪ್ಸು, ಮೇಕಪ್ಪು, ಲೈಟಿಂಗು, ಏನಿಲ್ಲ ಅಲ್ಲಿ, ಎಲ್ಲ ಇದೆ ಅಲ್ಲಿ. ಸೊ ದಟ್ಸ್ ದಿ ಬೇಸ್ ಫಾರ್ ಆಲ್ ದಿ ಆರ್ಟ್ ಫಾರ್ಮ್ಸ್. ಸೊ ನೀವು ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ಬರೀ ಅಷ್ಟನ್ನೇ ಕಲಿಯೋದಲ್ಲ, ಒಂದು ತಂಡ, ಟೀಮ್, ಆ್ಯಸ್ ಅ ಟೀಮ್ ನಾವು ಹೇಗೆ ಗೆಲ್ತೀವಿ ಅನ್ನೋದನ್ನು ಕಲಿತೀವಿ. ಅಥವಾ ಲೈಫಲ್ಲಿ ನಾವು ಹೇಗೆ ಮುಂದುವರಿಬೇಕು, ನಾವೇನು ಸಾಧಿಸ್ಬೇಕು ಅಂತಿದ್ದೀವಿ ಲೈಫಲ್ಲಿ, ಅದನ್ನು ಕಲಿತಾ ಹೋಗ್ತೀವಿ ರಂಗಭೂಮಿಯಲ್ಲಿ. ಅದು ಕಲಿಸ್ತಾ ಹೋಗುತ್ತೆ. ಸೊ ನಮ್ಮ ಗುರುಗಳು ಆಗಾಗ ಹೇಳ್ತಾ ಇರೋರು, ಹಿರಿತರೆ ಏನು, ಮನುಷ್ಯ ಮನುಷ್ಯನಿಗಿಂತ ಚಿಕ್ಕದಾಗಿ ಕಾಣಿಸೋದು ಕಿರಿತರೆಯಲ್ಲಿ, ಮನುಷ್ಯ ಮನುಷ್ಯನಿಗಿಂತ ದೊಡ್ಡದಾಗಿ ಕಾಣಿಸೋದು ಹಿರಿತರೆಯಲ್ಲಿ, ಮನುಷ್ಯ ಮನುಷ್ಯನ ಕಾಣಿಸೋದು ರಂಗಭೂಮಿಲಿ ಅಂತ. ಅಂದರೆ ವಿಚಾರ ಏನು ಅಂದರೆ, ನಾವು ರಂಗಭೂಮಿನ ಕನ್ನಡಿಗೆ ಹೋಲಿಸ್ತೀವಿ. ನಮ್ಮ ಸಮಾಜ ಹೇಗಿದೆ, ಅಫ್ಕೋರ್ಸ್ ಎಲ್ಲ ಸಿನಿಮಾಗಳಲ್ಲೂ ನಮ್ಮ ಸಮಾಜಮುಖಿ ಕನ್ನಡಿನ ಹಿಡಿತಾರೆ, ಇಲ್ಲ ಅಂತ ಹೇಳ್ತಾರೆ. ಆದರೆ ಲೈವಾಗಿ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ನಾವು ಆಡಿಯನ್ಸ್ಗೆ ವಿತೌಟ್ ಎನಿ ಕಟ್ಸ್ ಆ್ಯಂಡ್ ಟೇಕ್ಸ್ ನಾವು ಆಡಿಯನ್ಸ್ಗೆ ಅದನ್ನು ತಲುಪಿಸ್ತೀವಿ ಒಂದೂವರೆ ಗಂಟೆ ಎರಡು ಗಂಟೆಯಲ್ಲಿ. ಸೊ ಅದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಒನ್. ನೀವು ಎರಡೂವರೆ ತಿಂಗಳು ರಿಹರ್ಸಲ್ಸ್ ಮಾಡಿರ್ತೀರ, ಎಲ್ಲೂ ನಿಮಗೆ ತಪ್ಪಬಾರ್ದು. ಆ್ಯಂಡ್ ಪ್ರತಿಯೊಬ್ಬರು ಆ ಸಿಂಕಲ್ಲಿ ಇರಬೇಕು. ನಾನೊಂದು ತಪ್ಪು ಡೈಲಾಗ್ ಹೇಳಿಬಿಟ್ರೆ ನೆಕ್ಸ್ಟ್ ಹೇಳೋರಿಗೆ ಅದು ಭಾಳ ಆಭಾಸ ಆಗ್ಬಿಡುತ್ತೆ, ಅವ್ರಿಗೆ ಅವ್ರ ಡೈಲಾಗ್ಗಳು ಮರ್ತು ಹೋಗುತ್ತೆ. ಸೊ ಇಡೀ ನಾಟಕಕ್ಕೆ ಅದು ಕೂತು ಬರುತ್ತೆ. ಸೊ ದಟ್ಸ್ ದಿ ಏನು ಸ್ಪೆಷಾಲಿಟಿ ಆಫ್ ರಂಗಭೂಮಿ ಅಂತ ಹೇಳ್ಬೋದು. ಆ್ಯಂಡ್ ಮಾಧ್ಯಮಗಳು ಒಂದೇ, ಆದರೆ ನಾವು ಅಡ್ಯಾಪ್ಟಿಬಿಲಿಟಿ ಅಂತೀವಿ. ಇವಾಗ ನಾನು ರಂಗಭೂಮಿಲಿ ಮಾಡಿದ ಹಾಗೆ ಸೀರಿಯಲ್ ಮಾಡೋಕ್ಕಾಗಲ್ಲ, ಸೀರಿಯಲ್ ಮಾಡಿದಾಗೆ ಸಿನಿಮಾಲ್ ಮಾಡೋಕ್ಕಾಗಲ್ಲ, ಸಿನಿಮಾಲ್ ಮಾಡಿದಾಗೆ ಮತ್ತೆ ರಂಗಭೂಮಿಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ರಂಗಭೂಮಿ ನಾನು ಇವಾಗ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾಯಿದ್ದೀನಿ ಅಂದರೆ ಕೊನೆಯಲ್ಲಿ ಕೂತಿರ್ತಕ್ಕಂಥ ಪ್ರೇಕ್ಷಕ ಅವನಿಗೆ ನನ್ನ ಮಾತುಗಳ ಪ್ರತಿಯೊಂದು ಪದದ ಪ್ರತಿಯೊಂದು ಅಕ್ಷರನೂ ಕೇಳಿಸ್ಬೇಕು. ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಹಾವಭಾವಗಳೇನಿದೆ ಅದು ಪೂರ್ತಿಯಾಗಿ ಕಾಣಿಸ್ಬೇಕು. ಅವಾಗ ಏನು ಮಾಡ್ತೀವಿ, ಎಕ್ಸಾಜರೇಟ್ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಪಕ್ಕದವನಿರೋ ಪಕ್ಕದಲ್ಲಿರೋರಿಗೆ ಒಂದು ಗುಟ್ಟು ಹೇಳಬೇಕು, ನಾನು ಗುಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೇಳಿಸುತ್ತೆ ನಿಮಗೆ? ಇಲ್ಲ. ರಂಗಭೂಮಿಲಿ ಬಂದಾಗ ಅಲ್ಲಿರೋನ್ ಕೇಳಿಸ್ಬೇಕು ಅಂದರೆ ನಾನು ಒಂದು ಗುಟ್ಟು ಹೇಳ್ತೀನಿ ಹಿಂಗೆ ಹೇಳಬೇಕು. ಸೊ ದಿಸ್ ಈಸ್ ಎಕ್ಸಾಜರೇಷನ್. ಹಾಗೆ ಹಾವಭಾವಗಳು ಅಷ್ಟೇ, ಏನು ಸೂಜಿ ಇಟ್ಕೊಂಡು ಇದರಲ್ಲಿ ಪೋಣಿಸ್ತೀವಿ ಗೊತ್ತಾ, ದಾರಗಳು ಪೋಣಿಸ್ತೀವಿ, ಹಿಂಗೆ ಹಾಕಿದ್ರೆ ಕಾಣಿಸಲ್ಲ ನಿಮಗೆ ಅಲ್ವಾ, ಇದು ಎಕ್ಸಾಜರೇಷನ್. ಸೊ ಇದನ್ನು ಮಾಡಲೇಬೇಕಾಗತ್ತೆ. ಯಾಕೆಂದರೆ ನಾನು ಏನು ಮಾಡ್ತಾಯಿದ್ದೀನಿ ಆತನಿಗೆ ಕನ್ವೆ ಆಗಬೇಕಾಗುತ್ತೆ, ಪ್ರೇಕ್ಷಕನಿಗೆ ಕನ್ವೆ ಆಗಬೇಕು. ಸೊ ದಿಸ್ ಡಸನ್ ಅಪ್ಲೈ ಇನ್ ಏನು ಕಿರುತರೆ ಮತ್ತು ಹಿರುತರೆ, ಯಾಕೆಂದರೆ ಕ್ಯಾಮ್ರಾ ಇಲ್ಲಿರುತ್ತೆ, ನಿಮ್ಮ ಫ್ರೇಮ್ ವರ್ಕಲ್ಲಿರುತ್ತೆ, ಆದರೂ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ. ನಾನು ಹಿಂಗೆ ಹೋದರೆ ಕ್ಯಾಮ್ರಾ ಔಟ್ ಆಫ್ ಫೋಕಸ್ ಆಗ್ಬಿಡ್ತೀನಿ ಅಂದರೆ ಇದರಲ್ಲಿ. ಸೊ ಇಲ್ಲಿರೋದನ್ನು ಅಲ್ಲಿ ಮಾಡೋಕ್ಕಾಗಲ್ಲ, ಅಲ್ಲಿರೋದನ್ನು ಇಲ್ಲಿ ಮಾಡೋಕ್ಕಾಗಲ್ಲ. ಇಟ್ಸ್ ಬಟ್ ಅಡ್ಯಾಪ್ಟಿಬಿಲಿಟಿ ಅಂತ ಹೇಳ್ಬೋದು. ಎಕ್ಸಾಜರೇಷನ್ ಇಲ್ಲಿ ಮಾಡಿದಾಗೆ ನಾನು ಸೀರಿಯಲ್ ಮಾಡೋಕ್ಕಾಗಲ್ಲ, ಕ್ಲೋಸಪ್ಪಲ್ಲಿರುತ್ತೆ, ನಾನು ಏನಾದರೂ ಕಣ್ಣು ಬಿಟ್ಟರೆ ಗೊತ್ತಾಗ್ಬಿಡುತ್ತೆ. ಸೊ ಇದು ಅಡ್ಯಾಪ್ಟಿಬಿಲಿಟಿ, ಇದನ್ನು ಕಲಿತಾ ಹೋಗ್ತೀವಿ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ವಿಲ್ ಬಿ ಶಿಫ್ಟಿಂಗ್ ಗೇರ್ಸ್. ಸೊ ದಿಸ್ ಸಾರಿ ಓಕೆ, ನಾನು ಅದೇ ಆಗಲೇ ಹೇಳಿದಾಗೆ ಸಾಕಷ್ಟು ತಂಡಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸ್ಪಂದನ ನಮ್ಮ ಜಯಶ್ರೀ ಮೇಡಮ್ ಅವರ ಸ್ಪಂದನ ಆಗಿರಬಹುದು, ಬೆನಕ ನನ್ನ ಮೂಲ ಬೇರು, ಬೆನಕದಿಂದನೇ ಶುರು ಮಾಡಿದ್ದು ಕೂಡ. ಮಕ್ಕಳ ರಂಗಭೂಮಿ ಆಯಿತು, ಮತ್ತು ದೊಡ್ಡವರ ಬೆನಕ ಆಯಿತು, ಅವಲ್ಲಿ ಸಾಕಷ್ಟು ನಾಟಕಗಳು ಮಾಡಿದ್ದೆ.
ತವರನ ಕಥೆ, ಹೈವದನ, ಜೋಕುಮಾರಸ್ವಾಮಿ, ಆಮೇಲೆ ಕತ್ತಲೆ ಬೆಳಕು, ಸತ್ತವರ ನೆರಳು, ಸಾಕಷ್ಟು ಗೋಕುಲ ನಿರ್ಗಮನ, ಈ ಥರ ಸಾಕಷ್ಟು ನಾಟಕಗಳು ಮಾಡಿದ್ದೀನಿ. ಅದರಲ್ಲಿ ಸರಿಸುಮಾರು 150 ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ. ಆ್ಯಂಡ್ ಆಗಲೇ ಹೇಳಿದಾಗೆ ನಾನು ನಮ್ಮ ತಂಡ ಇತ್ತು, ಅಂದರೆ ಮನೆಯಲ್ಲಿ ದೇವರ್ ಆಲ್ ಇನ್ ಟು ಥಿಯೇಟರ್ ಅಂತ ಹೇಳಿದ್ನಲ್ಲ, ಅವರು ಹವ್ಯಾಸಿ ರಂಗಭೂಮಿ ಒಂದು ತಂಡ ಕಟ್ಕೊಂಡು, ಮಿತ್ರ ಸಂಘ ಕಲಾವಿದರು ಅಂತ ಒಂದು ತಂಡ ಕಟ್ಕೊಂಡು ಇಡೀ ಭಾರತದಾದ್ಯಂತ ಅವರು ದೇ ಯೂಸ್ ಟು ಟ್ರಾವೆಲ್ ಆ್ಯಂಡ್ ಏನೋ ಪ್ರದರ್ಶನ ಮಾಡೋರು, ನಾಟಕಗಳನ್ನು ಪ್ರದರ್ಶನ ಮಾಡೋರು. ಶಕುನಿ ಅನ್ನೋ ಒಂದು ಮೋನೋ ಆ್ಯಕ್ಟ್ ನನಗೀಗಲೂ ಅದರ ಡೈಲಾಗ್ಸ್ ಈಗಲೂ ಜ್ಞಾಪಕ ಇದೆ. ದಟ್ಸ್ ನನಗೆ ಅದು ಆಶ್ಚರ್ಯ ಅದು, ಯಾಕೆಂದರೆ ನಾನು 4 ಇದ್ದಾಗ ಅದನ್ನು ಕಲ್ತಿದ್ದು ನಮ್ಮ ದೊಡ್ಡಪ್ಪ ಹೇಳ್ಕೊಟ್ಟೆ. ನಮ್ಮ ಅಜ್ಜಿ ನನಗೆ ಇನ್ಸ್ಪಿರೇಷನ್ನು, ಶ್ರೀಲಲಿತ ಅಂತ, ಲಲಿತಮ್ಮ ಅಂತ ನಮ್ಮ ಅಜ್ಜಿ ಹೆಸರು. ಮುಂಚೆ ರಾಮಾಯಣ ಮಹಾಭಾರತ ಬರೋದು, ಅದನ್ನು ನೋಡಿ ನೋಡಲಿ ತಾಟಿಕೆ ಹೇಗೆ ಮಾಡ್ತೀವಳೆ, ರಾವಣ ಹೇಗೆ ನಗ್ತೀಯ, ನೀನು ನಗು ನೀನು ನಗು, ನಾನು ನಗವೆ ಮಾಡವೆ, ಭಾಳ ಖುಷಿ ಆಗೋದು ನನಗೂ. ಸೊ ದಟ್ಸ್ ಹೌ ಐ ಗಾಟ್ ಇನ್ ಟು ಗಾಟ್ ದಿಸ್ ಇದು, ಈ ಗೀಳು ನನಗೆ ಅಂಟ್ಕೊಂಡಿದ್ದು ಅದರಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಖಂಡಿತ ಖಂಡಿತ ಹೌದು ಖಂಡಿತ. ಬೆನಕ ಅದು ಬರೀ ತಂಡವಾಗಿರಲಿಲ್ಲ, ವಿ ವರ್ ಅ ಫ್ಯಾಮಿಲಿ. ನಾಗಾಭರಣ ಸರ್ ಅವರ ಗರಡಿಯಲ್ಲಿ ನಾವೆಲ್ಲ ಪಳಗಿದ್ದು, ಅವರು ಮತ್ತು ಬೆನಕ ಕಿಟ್ಟಿ ಅಂತ ನಮ್ಮ ಟೂರ್ ಮ್ಯಾನೇಜರ್ ಇದ್ದರು, ಅವರು ಅದ್ಭುತವಾದಂಥ ಕಲಾವಿದರು ಕೂಡ. ಸಾಕಷ್ಟು ಜನ ನನ್ನ ಸ್ನೇಹಿತರು, ಮೈಕೋ ಮಂಜು ಅವರಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರಾಗಿರ್ಬೋದು, ಸಾಕಷ್ಟು ಪವನ್ ಆಗಿರ್ಬೋದು, ಇವಾಗ ಗಿರೀಶ್ ಆಗಿರ್ಬೋದು, ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆ ಮಾಡಿದವರೆ, ಮಾಡ್ತಾ ಇರೋರೆ. ಸೊ ಅವರೆಲ್ಲರ ಜೊತೆ ನಾನು ಒಬ್ಬನಾಗಿದ್ದಿದ್ದು ನನ್ನ ಪೂರ್ವ ಜನ್ಮದ ಸುಕೃತ ಅಂತ ನನ್ನ ಅನಿಸಿಕೆ. ರವಿಚಂದ್ರನ್ ಸರ್ ಸಿಕ್ಕಿದ್ರು, ಕೇಳಿದೆ ಸರ್ ಜ್ಞಾಪಕ ಇದ್ದೀರಾ ಅಂತ. ಹೇಯ್, ಹಾಲು ಕುಡ್ದಿರೋದು ತುಟಿ ಮೇಲಿಂದ ಹೋಗಿಲ್ಲ, ನನ್ನ ಕೇಳ್ತೀಯ ನೀನು, ಜ್ಞಾಪಕ ಇದೆಯಾ ಅಂತ ಬಿಂದಿ ಅವರು. ಐ ಆಮ್ ವೆರಿ ಫಾರ್ಚುನೇಟ್, ಅದೇ ಬಿಂದಿ ಅವ್ರ ಜೊತೆ, ರವಿಚಂದ್ರನ್ ಸರ್ ಜೊತೆ, ಸಿಲ್ಕ್ ಸ್ಮಿತಾ ಮೇಡಮ್ ಅವ್ರ ಜೊತೆ, ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿರೋದು. ಯಾಕೆ ನಮ್ಮ ದರ್ಶನ್ ತೂಗುದಿ ಅವರ ತಂದೆ ತೂಗು ಶ್ರೀನಿವಾಸ್, ಅವ್ರ ಜೊತೆ ಕೂಡ ನಾವು ಸ್ಕ್ರೀನ್ ಶೇರ್ ಮಾಡಿದ್ವಿ. ಥೂ ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ ಗಂಡನ ಮದುವೆ ಆಗ್ತಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಹಾ